ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಮಲ್ಲಪ್ಪ ಅಥವಾ MI ಜ್ಯೋತಾವ. ಆತ್ಮೀಯರೆ, ಬಜೆಟ್ನಂತೆ ಬಂದಾಯಿತು. 48 ಲಕ್ಷ ಕೋಟಿಗಳನ್ನು ಖರ್ಚು ಮಾಡೋರಿದ್ದಾರೆ. ಸಾಲ ಏನಿದೆ ಎಲ್ಲ ನೀವು ನೋಡಿದಿರಿ ಈಗಾಗಲೇ. ಆದರೆ ನಾವೇನೋ ಒಂದು ಅಪೇಕ್ಷೆ ಇತ್ತು ಮೋದಿಯವರಿಂದ, ಆದರೆ ಮತ್ತೆ ಅದೇ ಹಳೆಯ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ನಾವು ಮೊದಲನೇ ಕಂತಾಗಿ 50,000 ಕೋಟಿಗೂ ಮಿಕ್ಕಿ ಹಣವನ್ನು ಕಾರ್ಪೊರೇಟರ ಅನುಕೂಲ ಆಗುವಂಥ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತವಾದಂತಹ ಕಟ್ಟಡಗಳಾಗಲಿ, ಮೂಲಭೂತವಾದಂತಹ ಈ ಒಂದು ವ್ಯವಸ್ಥೆ ನಿರ್ಮಾಣ ಮಾಡುವಲ್ಲಿ, ರೋಡ್ಗಳನ್ನು ಅಂದರೆ ರಸ್ತೆಗಳನ್ನು, ಜೊತೆಗೆ ರೈಲ್ವೆಗಳನ್ನು, ಮತ್ತುಳಿದನ್ನು ಟನಲ್ಗಳನ್ನು ಅಭಿವೃದ್ಧಿ ಹೆಸರಿನಲ್ಲಿ, ಅಭಿವೃದ್ಧಿಗಾಗಿ 50,000 ಕೋಟಿಗೂ ಮಿಕ್ಕಿ ಹಣವನ್ನು ಈ ಕಾರ್ಪೊರೇಟ್ ಪರವಾಗಿ. ಯಾಕಂದರೆ ಅಂಥ ಒಂದು ಕಾಂಟ್ರಾಕ್ಟ್ ತೆಗೆದುಕೊಳ್ಳೋರು, ಆ ದುಡ್ಡು ಇನ್ವೆಸ್ಟ್ ಮಾಡೋರು ಯಾರಪ್ಪ ಅಂತಂದರೆ ಕಾರ್ಪೊರೇಟ್ಗಳು. ಅವರಿಗೆಲ್ಲ ದೇಶವನ್ನು ಕಟ್ಟುವ ಕೆಲಸ ಎಲ್ಲ ಈ ಸ್ಮಾರ್ಟ್ ಸಿಟಿ ಅಂಥದ್ದಾಗಿರ್ಬೋದು, ಈ ರೋಡ್ಗಳಂಥದ್ದಾಗಿರ್ಬೋದು, ಟನಲ್ಗಳಂಥದ್ದಾಗಿರ್ಬೋದು, ಕಾಡಿನಲ್ಲೇ ರೋಡ್ ರಸ್ತೆಗಳ ಜೊತೆಗೆ ಬ್ರಿಡ್ಜಸ್ ಆಗಿರ್ಬೋದು, ಇವುಗಳಿಗೆಲ್ಲನೂ ಅವರೇ ಕಾಂಟ್ರಾಕ್ಟ್ ತೊಗೊಳ್ಳೋಂಥದ್ದು. ಜನಸಾಮಾನ್ಯಗಿಂತ ಸಾಧ್ಯ ಇಲ್ಲ ಅದು. ಆ ಬಿಡ್ ಮಾಡೋದಾಗಲಿ, ಹೋಗೋದಾಗಲಿ ಅಸಾಧ್ಯದ. 90% ಈ ದೇಶದ ಏನು ಈ ಕಾರ್ಮಿಕರಿದ್ದಾರೆ, ಈ ಕೂಲಿಗಳೇನಿದ್ದಾರೆ, ಈ ಅಸಂಘಟಿತ ಕಾರ್ಮಿಕರೇನಿದ್ದಾರೆ, ಇವ್ರ ಕಡೆಯಿಂದ ಇಂಥ ದೊಡ್ಡ ಯೋಜನೆಗಳನ್ನು ಒಂದು ಏನು ಬಿಡ್ ಮಾಡಿ ತೊಗೊಳ್ಳುವಂಥ ಶಕ್ತಿ ಇಲ್ಲ. ಅವರಿಗಾಗಿ ಇವತ್ತು ಮತ್ತು 50,000 ಕೋಟಿಗೂ ಮಿಕ್ಕಿ ಹಣವನ್ನು ತೆಗೆದಿರ್ತಾರೆ ನಮ್ಮ ಶಾ ಮತ್ತು ಮೋದಿಯವರು. ಅಂದರೆ ಅವರು ಸೂಕ್ಷ್ಮವಾಗಿ ತಿಳಿಸಿದರು, ನಾವು ಕಾರ್ಪೊರೇಟ್ ವಲಯದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾವು ಅಷ್ಟು ದೂರ ಹೋಗಿಬಿಟ್ಟಿದ್ವಿ, ಭಾಳ ಮುಂದಕ್ಕೆ ಹೋಗಿಬಿಟ್ಟಿದ್ವಿ, ಅವ್ರನ್ನ ಬಿಟ್ಟು ನಾವು ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಈಗಾಗಲೇ ನೀವು ಒಂದು ರಿಸಲ್ಟ್ ನೋಡ್ತಾ ಇದ್ದೀರಿ 10 ವರ್ಷಗಳಿಂದ. ಸ್ವತಃ ಸಂಸತ್ತಿನಲ್ಲ ನೀರು ಸೋರುವಂಥ ಕಟ್ಟಡವನ್ನು ರಚನೆ 972 ರೂಪಾಯಿ ಖರ್ಚಾಗಿದೆ ಅದಕ್ಕೆ, ಮತ್ತು ವೆಸ್ಟಾಗಾಗೆ 20,000 ಕೋಟಿ ರೂಪಾಯಿ ಖರ್ಚು ಮಾಡೋದನ್ನು. ಈ ಹಣ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥದ್ದ ಅಂತ. ಅದೇ ಕರೆಗೆ ವಿಮಾನ ನಿಲ್ದಾಣಗಳಾಗಿರ್ಬೋದು, ಪೋರ್ಟ್ಗಳಾಗಿರ್ಬೋದು, ರೈಲ್ವೆಗಳಾಗಿರ್ಬೋದು, ಇವೆಲ್ಲರ ಕಡೆ ಮುಂದೆ ಈ ಖನಿಜಗಳನ್ನು ಒಂದು ಬೆಡ್ ಮಾಡಿ ಮಾರುವಂಥದ್ದಾಗಿರ್ಬೋದು, ತೆಗೆದುಕಾಗಿರ್ಬೋದು. ಅಂದರೆ ಒಟ್ಟಾರೆಯಾಗಿ ಈ ದೇಶದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅಂದರೆ ಈ ವಿದ್ಯುತ್ ಶಕ್ತಿ ಸಲುವಾಗಿ ಆಗಿರ್ಬೋದು, ಹಸಿರು ವಿದ್ಯುತ್ ಶಕ್ತಿ ಸಲುವಾಗಿ ಆಗಿರ್ಬೋದು, ಅಥವಾ ಮತ್ತಾವುದು ಆಗಿರ್ಬೋದು, ಇವೆಲ್ಲ ದೊಡ್ಡದು. ಅದೇ ರೀತಿ ತೈಲದ ಬಗ್ಗೆ ಆಗಿರ್ಬೋದು, ಇವೆಲ್ಲ ಕ್ಷೇತ್ರದಲ್ಲಿ ದುಡ್ಡು ಇನ್ವೆಸ್ಟ್ ಆಗುವಂಥದ್ದು ಕೋಟಿ ಕೋಟಿಗಳಲ್ಲೇ ಅದನ್ನು ಶುರು ಮಾಡುವಂಥದ್ದು. ಅಂದರೆ ಇದನ್ನೆಲ್ಲ ಮಾಡೋರು ಯಾರು ಅಂದರೆ ಕೇವಲ ಕಾರ್ಪೊರೇಟ್ಗಳು ಮಾತ್ರ ದುಡ್ಡು ಕೊಡೋಕೆ ಸಾಧ್ಯ, ಉಳಿದವ್ರಿಗೆ ಸಾಧ್ಯ ಇಲ್ಲ. ಅಂದರೆ ಈ ಸರ್ಕಾರ ಇದ್ದು ಕಾರ್ಪೊರೇಟ್ ಪರ ಅನ್ನೋದನ್ನು ಸ್ಪಷ್ಟ ಸಂದೇಶ ಕಳಿಸ್ಲಿಕ್ಕೆ ಶುರು ಮಾಡಿದೆ. ಮತ್ತು ಅವ್ರಿಗೆ ಇದು ಅನಿವಾರ್ಯವಾಗಿದೆಯೇನೋ, ಯಾಕಂದರೆ ಕಳೆದ 10 ವರ್ಷಗಳಿಂದ ಅದನ್ನು ಮಾಡ್ತಾ ಬಂದಿದ್ದಾರೆ ಅವರು. ಅವ್ರಿಗೆ ಹೊಸ ವಿಚಾರ ಬರಲಿಲ್ಲವೋ ಏನೋ, ಯಾಕಂದರೆ ಈಗಾಗಲೇ ಜನ ಇವರು 10 ವರ್ಷದ ಆಡಳಿತಕ್ಕೆ ಬ್ಯಾಸತ್ತಿದ್ದಾರೆ. ಜನರಲ್ಲೇ ಬಡತನ ಹೆಚ್ಚಾಗಿದೆ, ಜನರಲ್ಲೇ ನಿರುದ್ಯೋಗ ಹೆಚ್ಚಾಗಿದೆ, ಜನರಿಗೆ ಪೂರ್ಣ ಶಿಕ್ಷಣ ಸಿಗ್ತಾ ಇಲ್ಲ, ಆರೋಗ್ಯ ಸಿಗ್ತಾ ಇಲ್ಲ, ಜನ ಬೀದಿ ಮೇಲೆ ಬಂದುಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ಇಲ್ಲದ ಇವ್ರು ಹೇಳ್ಬೋದು ನಾವು 8 ಕೋಟಿ ಖರ್ಚು ಮಾಡಿದ್ವಿ, 10 ಕೋಟಿ ಖರ್ಚು ಮಾಡಿದ್ದೀವಿ ಅಂತೆಲ್ಲ. ಖರ್ಚು ಮಾಡಿಲ್ಲ ಅಂತ ಹೇಳೋದಿಲ್ಲ ಅದನ್ನು. ಅದು ಎಲ್ಲಿ ಹೋಯ್ತು, ಅದು ಯಾರಿಗೆ ಮುಗಿತು ಅನ್ನುವಂಥದ್ದು. ಇದೆಲ್ಲ ಖರ್ಚು ಮಾಡೋದು ಯಾರಿಗಾಗಿ? 50,000 ಕೋಟಿಗೂ ಮಿಕ್ಕಿ ಹಣವನ್ನು ಈ ಒಂದು ಡಿಪಾರ್ಟ್ಮೆಂಟ್ಗೆ ಇನ್ಫ್ರಾಸ್ಟ್ರಕ್ಚರ್ ಸಲುವಾಗಿ ಮಾಡಿದಿರಿ, ಸಂತೋಷ. ಆದರೆ ಇದನ್ನು ಮಾಡೋರು ಯಾರು ಅಂದರೆ ಮತ್ತು ಕಾರ್ಪೊರೇಟ್ಗಳು, ಅದರಲ್ಲಿ ಅವರ 40% ನಿಮಗೆ ಗೊತ್ತದೆ. ಎಲ್ಲೋ ಆದರೂ ಆಲ್ ಓವರ್ ಇಂಡಿಯಾದಲ್ಲಿ ಅಂತ ಈಗ ಫಿಕ್ಸ್ ಆಗಿಬಿಟ್ಟದೆ. BJP ಗೌರ್ಮೆಂಟ್ ಇರಲಿ, ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ ಅಂತೇಳ, ಇದು ಇನ್ನು ಮುಂದೆ ಏನಾಗ್ಬೋದು ಅನ್ನೋದು ಒಂದು ಮೊದಲನೇ ಸೂಚನೆ. ಹೀಗಾಗಿ ಎಷ್ಟರ ಮಟ್ಟಿಗೆ ಜನ ಇವರನ್ನು ನಂಬ್ತಾರು ಅಂತ. ಮತ್ತು ಈಗ ಕಾರ್ಪೊರೇಟ್ ಪರ ಆಯ್ತಪ್ಪ ಅಂತಂದ್ರೆ, ಮತ್ತು ಇಲ್ಲೊಂದಿಷ್ಟು ಇನ್ನೊಂದು ದೊಡ್ಡ ಸಮಸ್ಯೆ ಆಗಿದೆ. ಕಳೆದ 10 ವರ್ಷಗಳಿಂದ ಈ ಮೋದಿಯವರ ಸರ್ಕಾರ ಬಂದಾಗಿಂದ ಇಲ್ಲಿವರೆಗೆ ಇಲ್ಲಿಯೇ ಒಂದು ಬ್ರೈನ್ ಡ್ರೈನ್ ಅಂತ ಕರಿತಿದ್ವಿ ನಾವು. ಬ್ರೈನ್ ಡ್ರೈನ್ ಅಂದರೆ ಅತ್ಯಂತ ಬುದ್ಧಿವಂತ ಜನ, ಒಳ್ಳೆ ಅಭ್ಯಾಸಕರು, ಒಳ್ಳೆ ಟೆಕ್ನಿಕಲಿ ಅಥವಾ ಆ ವೈಜ್ಞಾನಿಕವಾಗಿ ಕಲಿತಂಥ ಮಕ್ಕಳು ಈ ದೇಶ ಬಿಟ್ಟು ಹೋಗುವಂಥದ್ದು ಅಂತ. ಇದು ಆಗಬಾರ್ದಾಗಿತ್ತು. ಯಾಕಪ್ಪ ಅಂದರೆ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ನಮ್ಮ ಮೋದಿಯವರು ಮಾಡ್ತಾ ಇದ್ದಾರೆ. ಅಂದಾಗ ಇಷ್ಟು ದೊಡ್ಡ ಪ್ರಮಾಣದ ಲಾಭ ಆಗುವಂದು ಇವರಾಗಿ ಬಿಟ್ಟು ಹೋಗ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ 15 ಲಕ್ಷಕ್ಕೂ ಮಿಕ್ಕಿ ಈ ಬುದ್ಧಿವಂತ ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ, ಬೇರೆ ದೇಶದಲ್ಲಿ ನಡೆಸ್ತಾ ಇದ್ದಾರೆ. ಇದರಲ್ಲಿ ವ್ಯಾಪಾರಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ತಂತ್ರಜ್ಞಾನಿಗಳಿದ್ದಾರೆ, ಭಾಳ ಜನ ಹೋಗಿದ್ದಾರೆ. ಯಾಕಾದರೂ ಇವರೆಲ್ಲ ಈ ದೇಶ ಕಟ್ಟುವಲ್ಲಿ ಪ್ರಮುಖರು. ಯಾಕಂದರೆ ಆದರೂ ಇಷ್ಟೆಲ್ಲ ಕೊಟ್ಟರೂ ಸಹ ಅವ್ರು ಓಡಿ ಹೋಗ್ತಾ ಇದ್ದಾರೆ ಯಾಕೆ? ಇದು ಒಂದು ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿದ್ದಾರೆ ಅವ್ರು ಇವತ್ತು. ಯಾಕಂತಂದ್ರೆ ಇಲ್ಲೇ ಇವ್ರು ಯಾವುದೋ ಇಂಡಸ್ಟ್ರಿ ಶುರು ಮಾಡಿದರು, ಏನೋ ಶುರು ಮಾಡಿದರು, ಪ್ರತಿಯೊಂದು ಟ್ಯಾಕ್ಸ್ ಸಿಕ್ಕಾಪಟ್ಟೆ ಕೊಡುವಂಥದ್ದು. ಈ ಟ್ಯಾಕ್ಸದ ಭಯದಿಂದ
ಈ ಜನ ದುಡ್ಡು ಹೂಡಿದ್ರು ಸಹಿತ ಲಾಭದಲ್ಲಿ ಇರಲಾರದಕ್ಕಾಗಿ ತಮ್ಮ ಕಂಪ್ನಿಗಳನ್ನು ಬಿಟ್ಟುಕೊಂಡು ತಮ್ಮ ವ್ಯಾಪಾರನ ಬಿಟ್ಟುಕೊಂಡು ಮತ್ತೊಂದು ದೇಶಗಳಿಗೆ ಹೋಗಿದ್ದಾರೆ. ಕೆಲವೊಬ್ಬರಂತೆ ದುಡ್ಡು ಹೊಡ್ಕೊಂಡು ಹೋಗಿಬಿಟ್ರೆ ನಿಮಗೆ ಗೊತ್ತದೆ, 15,000 ಕೊಟ್ಟು, 20,000 ಕೊಟ್ಟು, 50,000 ಕೊಟ್ಟು ಮನ ಬಲ್ಲಂತ ತೊಗೊಂಡೋಗಿದ್ದಾರೆ. ಹೀಗಾಗಿ ಇವರು ಸಹಿತ ಇಲ್ಲೇ ಉಳಿತಾಯ ಇಲ್ಲ. ಯಾರು ದುಡ್ಡು ಹುಡ್ತಾ ಇದ್ದಾರೆ ಅವರು ಉಳಿತಾಯ ಇಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಕೊಟ್ಟು ನಾವು ಲಾಭ ಹೆಂಗೆ ಮಾಡೋಕ್ಕೆ ಸಾಧ್ಯದ, ನಾವು ಬದುಕಿ ಉಳಿದಕ್ಕೆ ಹೆಂಗೆ ಸಾಧ್ಯದ. ಮತ್ತು ಅವ್ರಿಗೆ ಇಲ್ಲಿ ಅವ್ರಿಗೆ ಒಂದು ಸೆಕ್ಯೂರಿಟಿ ಅಥವಾ ಒಂದು ನೆಮ್ಮದಿಯಿಂದ ವರ್ಕ್ ಮಾಡೋದಕ್ಕೆ ಅವಕಾಶ ಇಲ್ಲ. ಪ್ರತಿಯೊಂದರಲ್ಲೂ ರಾಜಕೀಯ ಹಸ್ತಕ್ಷೇಪ. ಯಾಕಂದರೆ ಈಗ ನಿಮ್ಮ ಎಲೆಕ್ಟ್ರಲ್ ಬಾಂಡ್ಗಳ ಬಗ್ಗೆ ನೀವು ಕೇಳಿದ್ದೀರಿ. ಎಲೆಕ್ಟ್ರಲ್ ಬಾಂಡ್ಗಳನ್ನು ಒಂದು ಕಡೆ ಈ ಸರ್ಕಾರ ನಿಮ್ಮ ಸರ್ಕಾರ ಇದ್ದು ಅಂದರೆ ಮೋದಿಯವ್ರ ಸರ್ಕಾರ ಹೆಲ್ಪ್ ಮಾಡ್ತದೆ, ಇನ್ನೊಂದು ಕಡೆಯಿಂದ ನೀವು ಅವ್ರಿಗೆ ಈ ಪೊಲಿಟಿಕಲ್ ಫಂಡನ್ನು ಕೊಡುವಂಥ ಅನಿವಾರ್ಯತೆ ತಂದಿಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಪ್ರಾಮಾಣಿಕವಾಗಿಯೂ ಸಹಿತ ಅವ್ರು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮನೋಭಾವ ಈ ಒಂದು ಬುದ್ಧಿವಂತ ವರ್ಗದಲ್ಲಿ ಬಂದದೆ. ಇವ್ರು ಹೀಗಾಗಿ ಈ ದೇಶ ಬಿಟ್ಟು ಮತ್ತೊಂದು ದೇಶಗಳಿಗೆ ಹೋಗ್ತಾ ಇದ್ದಾರೆ, ಅದರಲ್ಲೂ ಯುರೋಪಿಯನ್ ಕಂಟ್ರಿಗೆ ಹೋಗ್ತಾ ಇದ್ದಾರೆ. ಹೆಚ್ಚಿಗೆ ದುಡ್ಡು ಮಾಡುವ ದೇಶಗಳು ಯಾವಿದ್ದಾವ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಅಮೇರಿಕಂಥ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಈ 15 ಲಕ್ಷ ಜನ ಈ ಕೆನೆ ಪದ್ರಿನ ಬುದ್ಧಿವಂತ ಜನ ಹೋದ್ಮೇಲೆ ಇಲ್ಲಿ ಉಳಿಯವ್ರು ಯಾರು ಅಂತ ನೀವು ದುಡ್ಡು ಹುಡ್ತೀವಿ ಮಾಡ್ತೀವಿ ಅಂತ ಈ ಕಾರ್ಪೊರೇಟ್ಗಳು ಅದು ದುಡ್ಡು ಯಾರು ತೊಗೊಳೋರು, ಇದೇ ದುಡ್ಡನ್ನು ನಮ್ಮ ಟ್ಯಾಕ್ಸ್ನ ಬಂದ ದುಡ್ಡನ್ನು ಅವ್ರು ತೊಗೊಂಡು ಮಾಡೋರು. ಅದರಾಗ 50% 40% ಈ ಸರ್ಕಾರ ಕೊಟ್ಟ, ಈ ಉಳಿದ 60 ಇವ್ರು ಕೆಲಸ ಮಾಡ್ಕೋಬೇಕು. ಅದರಲ್ಲಿ ಅವರು ಅಷ್ಟು ಹೊಡೆದ ಮಾಡಿ ಲಕ್ಸುರಿಯಸ್ ಮಾಡಿ ಉಳಿದ ಅಷ್ಟಪ್ಪ ಇಲ್ಲೇ. ಹೀಗಾಗಿ ನಮ್ಮಲ್ಲಿ ಯಾವುದೇ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಇವತ್ತು ರಿಸಲ್ಟ್ ಹೇಳಿ ನಿಮಗೆ, ಮೊದಲನೇದಾಗಿ ಸಂಸತ್ ಸೋರಾಗತ್ತೈತೆ, ಎರಡನೇದಾಗಿ ಹಿಮಾಚಲ ಪ್ರದೇಶ ನೀವು ನೋಡಿದ್ದೀರಿ ಅಲ್ಲೇ, ಹಿಮಾಚಲ ಪ್ರದೇಶ ಆಗಿರ್ಬೋದು, ಉತ್ತರಾಖಂಡ ಆಗಿರ್ಬೋದು, ಯಾವ ರೀತಿಯಾಗಿ ಟನಲ್ಗಳು ಬೀಳ್ತಾ ಇದ್ದಾವೆ, ಯಾವ ರೀತಿಯಾಗಿ ಗುಡ್ಡುಗಳು ಉದುರಿ ಬೀಳ್ತಾ ಇದ್ದಾವೆ, ಹಂಗೆ ಪಟ 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 ಬಿದ್ದು ಹೋಗ್ತಾ ಇದ್ದಾವೆ. ಈ ಕಳೆದ 10 ವರ್ಷಗಳಲ್ಲಿ 1,000+ ಜನ ಇವುಗಳಲ್ಲಿ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಉತ್ತರ ಭಾರತದ ಮಳೆಯಿಂದಾಗಿ, ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಂದಾಗಿ. ಅಭಿವೃದ್ಧಿ ಕಾರ್ಯ ರೋಡ್ಸ್ ಮಾಡಿದಾರಲ್ಲ, ಸೆಕ್ಯೂರಿಟಿ ಕೊಡುವಂಥದ್ದು ಅದು ಸಹಿತ ಆಗಿಲ್ಲ. ಕೆಲಸಗಳು ಕೆಲವೊಂದು ಕಡೆ ನೀವು ಟನಲ್ ಮಾಡಿದರೆ ಟನಲ್ಗಳು ನೀರು ಬಂದ ಅವು ಟನಲ್ಗಳು ಬಂದಾಗುವಂಥದ್ದು ದೆಹಲಿಯಲ್ಲಿ ಮನೆ ನೋಡಿದೆ. ನಾವು 3 IAS ಒಂದು ಏನಪ್ಪ ಅಪೇಕ್ಷೆ ಮಾಡ್ಕೊಂಡು ಹೋದಂಥ ಅಭ್ಯರ್ಥಿಗಳು ನಿಲ್ಲಿಸ್ತದಂಥದ್ದು ಇನ್ನೂ ಅನೇಕ ರೀತಿಯಾಗಿ. ನಾವು ಅಭಿವೃದ್ಧಿ ಅಂದರೆ ಕಾಂಕ್ರೀಟೀಕರಣ ಮಾಡೋದು ತಿಳ್ಕೊಂಬಿಟ್ಟಿವಿ. ಕಾಂಕ್ರೀಟ್ ತಂದು ಹಾಕೋದು, ಗಟ್ಟಿ ಮಾಡ್ಕೊಳ್ಳೋದು, ರೋಡ್ ಗಟ್ಟಿ ಮಾಡೋದು, ಹೋಗೋದು ಬರೋದು. ಆದರೆ ಅದೇ ಕಾಲಕ್ಕೆ ಅಭಿವೃದ್ಧಿಪ್ಪ ಅಂತಂದ್ರೆ ನಿಸರ್ಗ ಉಳಿಬೇಕು, ಆ ನೀರು ದಾಟಿ ಹೋಗ್ಬೇಕು, ಅದಕ್ಕೂ ವ್ಯವಸ್ಥೆ ಮಾಡಬೇಕಲ್ಲ ವೈಜ್ಞಾನಿಕವಾಗಿ. ಅವು ಇಲ್ಲ, ಎಂಥ ಒಂದು ವೈಜ್ಞಾನಿಕ ಅಭ್ಯಾಸ ಮಾಡಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಒಂದು ನಾವು ಏನು ಇವ ಸಂಸತ್ತನ್ನು ಕಟ್ಟಿದ್ವಿ, ಅಲ್ಲಿ ರಾಜ್ಯಸಭೆಯಲ್ಲಿ ನೀರು ಹರ್ಕೊಂಡು ಹೋಗ್ತದೆ ಅಂದ್ರೆ ಏನಿತ್ತರ ಅರ್ಥ? ಇನ್ನು ಇನ್ನುಳಿದ ಪರಿಸ್ಥಿತಿ ಏನು? ಬಿಹಾರದಲ್ಲಿ ಏನಾಗಿದೆ? 15 ಹೆಚ್ಚು ಬ್ರಿಡ್ಜ್ಗಳು ಈ ಒಂದು 4-5 ತಿಂಗಳಲ್ಲಿ ಬಿದ್ದೋದು ನೋಡಿದ್ರೆ ಡಾ 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 ಇದು ಅಭಿವೃದ್ಧಿನಾ? ಇಂಥ ಅಭಿವೃದ್ಧಿಗೆ ಮತ್ತೆ 50,000 ಕೋಟಿ ತೆಗೆದಿರುವಂಥ ಅವಶ್ಯಕತೆ ಇತ್ತಾ ಅನ್ನುವಂಥ ದೊಡ್ಡ ಮೂಲಭೂತ ಪ್ರಶ್ನೆ. ಅದಕ್ಕೆ ಹೇಳ್ಬೋದು ನಾವು, ಅವರು ಹೇಳ್ಬೋದು ಇಲ್ಲ ಇದು ಅನಿವಾರ್ಯ ಇದೆ ಅಂತೆ. ಆದರೆ ಇವತ್ತು ಅನಿಸ್ಲಿಕ್ಕೆ ಮೋದಿ ಅವರಿಗೆ ಆಯಿತು ಅಥವಾ ಅವ್ರ ಕಾಲ ಅಂತ ಅದು ಕಾಣ್ತದೆ. ಅವರಿಗೆ ಈಗಾಗಲೇ ಏನು ಮಾತಾಡಬೇಕಾಗಿತ್ತು ಮನ್ ಕಿ ಬಾತ್ದಲ್ಲೋ ಮತ್ತಲ್ಲೋ ಹೋದ್ರಲ್ಲಿ ಮಾತಾಡಿ 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 ಯೋಜನೆಯನ್ನು ಘೋಷಣೆ ಮಾಡಿ 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 ಅವಕ್ಕೆಲ್ಲ ದುಡ್ಡು ಇಲ್ದಂಗೆ ಮಾಡಿ ಪ್ರಚಾರಕ್ಕೆ ಅದರಲ್ಲಿ 100 ಇಲ್ಲ 50-60 70 ರೂಪಾಯಿ ಖರ್ಚು ಮಾಡಿ ಉಳಿದು 30 ಅವ್ರಿಗೆ ಅದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ. ಹೀಗಾಗಿ ಇವತ್ತು ಮೋದಿಯವರು ಈ ದೇಶಕ್ಕೆ ಬಡತನ ಹೆಚ್ಚು ಮಾಡಿದರು, ನಿರುದ್ಯೋಗ ಹೆಚ್ಚು ಮಾಡಿದರು, ಏನಿಲ್ಲ. ಇಲ್ಲ ನಮ್ಮ ಕರ್ನಾಟಕದ KPSC ನಿಮಗೆ ಗೊತ್ತದೆ, ಕೇವಲ ಒಂದು 2,000 ಮೇಲೆ ಸಮಥಿಂಗ್ ಪೋಸ್ಟ್ಗಳನ್ನು ಕರೆದಾರೆ. ಅದಕ್ಕೆ 12-15 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಈ ರೀತಿಯಾಗಿ ನಿರುದ್ಯೋಗ ಇಡೀ ದೇಶ ತುಂಬ ಇವು ಖಾಲಿ ಇದ್ದಂಥವು ಇವು ಸೀಟುಗಳು 2,500. ಅದಕ್ಕೆ 15-15 ಲಕ್ಷ ಜನ ಆಗ್ತಾ ಇದ್ದಾರೆ. ಅದರಲ್ಲಿ ಉತ್ತರ ಭಾರತದಲ್ಲಿ ನೋಡ್ತಾ ಇದ್ವಿ, ಪೇಪರ್ ಲೀಕ್ಗಳು ನೋಡ್ತಾ ಇದ್ವಿ, ಎಕ್ಸಾಮ್ಸ್ ಪರಿಸ್ಥಿತಿಗಳು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಯಾವ ನೀವು ಎಷ್ಟು ದುಡ್ಡು ಕೊಡ್ತೀನಿ ಅಂತ ಸಹಿತ ಬುದ್ಧಿವಂತರು ಇಲ್ಲಿ ನಿಂತು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ತಾವು ದುಡಿದಿದ್ದಿಲ್ಲ ಟ್ಯಾಕ್ಸ್ ಪೇದಲ್ಲೇ ಅಥವಾ ಮತ್ತೊಂದು ರೂಪಾಯಿ ಕೊಡೋದು, ಜೊತೆಗೆ ಸರ್ಕಾರಕ್ಕೆ ಪೊಲಿಟಿಕಲ್ ಫಂಡ್ ಕೊಡೋದು, ಅದು ಗುಪ್ತವಾಗಿ ಕೊಡೋದು. ನಾವು ಸಿಕ್ಕೊಂಡು ಹೆಸರು ಕೇಳೋದು ಯಾರದಪ್ಪ? ಈ ಕಾರ್ಪೊರೇಟ್ಗಳು. ಅದಕ್ಕೆ 1,000 ಬೇಡಪ್ಪ ನಮಗೆ, ನಾವು ದೇಶ ಬಿಟ್ಟು ಹೋಗೋಣ ಅಂತೇಳಿ ಇಲ್ಲೇ ಬುದ್ಧಿವಂತ ವರ್ಗಗಳು ಹೊರಟಿದ್ದಾರೆ. ಇಲ್ಲಪ್ಪ ಬಡವರಿಗೆ, ಅಜ್ಞಾನಿಗಳಿಗೆ, ಶಿಕ್ಷಿತರು ಅಲ್ಲದವ್ರಿಗೆ ಬೇರೆ ಇಲ್ಲಿ ಆದಿಲ್ಲ, ಇಲ್ಲೇ ಉಳಿಬೇಕು. ಅವ್ರನ್ನ ಯಾರೂ ಕರ್ಕೊಳ್ಳೋದಿಲ್ಲ, ಯಾವ ದೇಶಕ್ಕೂ ಕರ್ಕೊಳ್ಳೋದಿಲ್ಲ ಅವ್ರನ್ನ. ಯಾವುದೇ ಇನ್ನೊಂದು ದೇಶ ಇಲ್ಲಿ ಬುದ್ಧಿವಂತರನ್ನ, ಜ್ಞಾನಿಗಳನ್ನು, ವೈಜ್ಞಾನಿಕ ಚಿಂತಕರನ್ನು ತಗೊಳ್ತಾರೆ, ವಿನಃ ಇಲ್ಲಿಯೇ ಗೊಂದಲ ಮಾಡುವಂಥವ್ರು, ಗದ್ದಲ ಮಾಡುವಂಥವ್ರು, ಜಾತಿಯ ಮತ್ತು ಧರ್ಮದ ಹೆಸರು ಬಡದಾಡುವಂಥವ್ರನ್ನ ಯಾವ ದೇಶದೊಳಗೆ ತಗೊಳ್ಳೋದಿಲ್ಲ. ಅವ್ರು ಇಲ್ಲೇ ಇರಬೇಕಾಗ್ತದೆ. ಮತ್ತು ಅವ್ರಿಗೆ ಉದ್ಯೋಗಗಳಿಲ್ಲ, ಇನ್ನೊಂದು ದೊಡ್ಡದು ಉದ್ಯೋಗ ಕೊಡುವಂಥ ಬುದ್ಧಿವಂತರು ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಹೀಗಾಗಿ ಈಗ ಮುಂಬರುವ ದಿನಗಳಲ್ಲಿ ಮತ್ತದ ಪೋರ್ಸಿಡದಿಂದಾಗಿ
ಮೋದಿ ಅವ್ರ ಹೊಸದನ್ನು ಏನಾದರೂ ಏನನ್ನೂ ಸಾಧಿಸುವ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ಅವ್ರಿಗೇನು ಉತ್ತರ ಕೊಡಬೇಕಾಗಿದೆ? ಅದರಲ್ಲೂ ಈಗಂತೆ ಅವ್ರಿಗೆ ಒಂದು ದೊಡ್ಡ ಸಮಸ್ಯೆ ಬಂದು ಹೇಳ್ತಿದ್ದಪ್ಪ ಅಂದರೆ ಮುಂಬರುವ ಎಲೆಕ್ಷನ್, ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್ ಇವುಗಳ ಎಲೆಕ್ಷನ್, ಇಲ್ಲೇನಾದರೂ ಮೋದಿಯವರ ಸೋತ್ರ ಅವರ ಆಯುಷ್ಯ ಮುಗಿದಂಗೆ, ರಾಜಕೀಯ ಆಯುಷ್ಯ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇವತ್ತು ನಾವು ಈ ವಿಷಯವನ್ನು ಯಾಕೆ ಆಯ್ಕೆ ಮಾಡ್ಕೊಂಡೇವಪ್ಪ ಅಂತ ಜನಕ್ಕೆ ಗೊತ್ತಾಗ್ತಾ ಇರ್ಬೇಕು ಏನು ನಡೀತಾ ಇದೆ ಈ ದೇಶದಲ್ಲಿ ಅಂತ. ಈ ದೇಶದ ಸತ್ಯಾಸತ್ಯಗಳು ಜನಸಾಮಾನ್ಯರಲ್ಲಿ ತಿಳಿಬೇಕಾಗಿದೆ. ಇವತ್ತು ಅದಕ್ಕೆ ಜನಸಾಮಾನ್ಯರೆಲ್ಲ ಎಚ್ಚರಿಕೊಳ್ಬೇಕಾಗಿದೆ. ಇದೇನಪ್ಪ ಅಂತೇಳಿ ಅಷ್ಟೇ ಅಲ್ಲ, ಈಗಾಗಲೇ ಮತ್ತು ನಿಮ್ಗೆ ಇನ್ನೊಂದು ಹೇಳೋದು ಏನಪ್ಪ ಅಂತಂದರೆ, ಮೋದಿ ಶಾರ ಏನು ಒಂದೇನು ಘಟಬಂಧನ ಇತ್ತು ಇಬ್ಬರ ನಡುವೆ, ಅದು ಅವರು ಇನ್ನೂ ಅದು ಇಲ್ಲಂತಲ್ಲ, ಆದರೆ ಬಿ ಜೆ ಪಿಯಲ್ಲಿ ಇನ್ನೊಬ್ಬ ನಾಯಕ ಕಾಣ್ತಾ ಇಲ್ಲ, ಅಲ್ಲಿ ಹೊರಗೆ ಬರ್ತಾ ಇಲ್ಲ, ಅಲ್ಲಿ ಇನ್ನೂ ಆರ್ ಎಸ್ ಎಸ್ ಪ್ರಯತ್ನ ಮಾಡ್ತಾ ಇದೆ ಇಲ್ಲಂತಲ್ಲ, ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ಸು ಆಗ್ತದೋ ಗೊತ್ತಿಲ್ಲ. ಬಟ್ ಆದರೆ ಇವರಿಗೆ ಪ್ರಬಲವಾಗಿ ಇವತ್ತು ಒಂದು ಏನಪ್ಪ ಅಂದರೆ, ಈಗ ನೋಡ್ರಿ ಈಗ ನಮ್ಮ ಮೋದಿಯವರು ಸಹಿತ ಜನರಿಂದ ದೂರ ಸರಿತಾ ಇದ್ದಾರೆ. ಮಣಿಪುರದಲ್ಲಿ ಎಂಥ ಘಟನೆ ಆಯಿತು, ಇವತ್ತಿಗೂ ಆಗ್ತಾಯಿದೆ. ಕರ್ನಾಟಕದಲ್ಲಿ ಇಲೆಕ್ಷನ್ ನಡೆದಾಗ ಅಲ್ಲಿ ಜೋರ್ದಾರ ಧುಮ್ಮಡಿ ಆಗ್ತಾಯಿತ್ತು, ಇವತ್ತು ನಡೀತಾ ಇದೆ. ಆಮದ್ ಬರ ಮೈತೈ ಕುಕಿ ಮತ್ತು ನೋಡೋದು ಇನ್ನೊಂದು ಸಮುದಾಯ ಇದ್ದಾವಲ್ಲ, ಅವ್ರ ನಡುಕ್ಕೆ ತಿಕ್ಕಾಟ ನಡೆದದ, ಇವತ್ತಿಗೂ ನಡೆದದ. ಇವತ್ತಿನವ್ರಿಗೆ ಒಮ್ಮೆ ಹೋಗಲಿಲ್ಲ, ಅವರಲ್ಲಿ ಶಾರವ್ರು ಒಮ್ಮೆ ಒಮ್ಮೆ ಹೋದರು. ಅದು ಇದು ಇಂಥ ಅನೇಕ ಘಟನೆಗಳು ಇವು ನೋಡ್ರಿ. ವಯನಾಡ್ನಲ್ಲಿ ಒಬ್ಬ ಈ ದೇಶದ ಪ್ರಧಾನಿ ಎಂಥ ಭಯಂಕರವಾದ ಅಪಘಾತ ಆಗಿದ್ದಲ್ಲ, ನೇಚರ್ಗೆ ಒಂದು ಹೊಡೆದು ಬಿದ್ದಿದೆ. ಒಂದು ಕಡೆ ದಕ್ಷಿಣದಲ್ಲೇ ವಯನಾಡ್ ಅಂಥ ಘಟನೆಗಳು, ಆಗ ನಾವು ಕಾಡುಗಳ ಕಡೆ ನಾವು ಮಾಡಿದಂಥದ್ದಿದೆಯಲ್ಲ. ಅದೇ ಕಾಲಕ್ಕೆ ಉತ್ತರಾಖಂಡ, ಉತ್ತರ ಪ್ರದೇಶದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ಈ ಹಿಮಾಲಯದ ಬದಿಯಲ್ಲಿ ನಡೀತಿರುವಂಥ ನಾವೇನು ಡೆವಲಪ್ಮೆಂಟ್ ನಿಂತೀವಲ್ಲ, ಆ ಡೆವಲಪ್ಮೆಂಟ್ ಅಲ್ಲೂ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಅವುಗಳನ್ನ ನಡಕ್ಕೆ ಸಿಕ್ಕೊಂಡು ಅಲ್ಲಿಯೂ ಹೋಗಿಲ್ಲ, ಇಲ್ಲಿಯೂ ಬಂದಿಲ್ಲ. ಅಂದರೆ ಮೋದಿಯವರು ಜನರಿಂದ ಭಾಳ ದೂರ ಸರಿತಾ ಇದ್ದಾರೇನೋ ಅನ್ನುವಂಥ ಭಾವ ಎಲ್ಲರಲ್ಲೂ ಮೂಡ್ತಾ ಇದೆ. ಮತ್ತು ಜನ ಅವ್ರನ್ನ ದೂರ ಸರಿತಾ ಇದ್ದಾರೆ. ಮೊದಲಿನ ಒಂದು ಮೇನ್ ಮುಖ ಇತ್ತು ಅವ್ರದ್ದು, ಇವತ್ತು ಕಿತ್ತೋಗಿಬಿಟ್ಟದೆ. ಮತ್ತು ಇದಕ್ಕಿಂತ ಇಂಪಾರ್ಟೆಂಟ್, ಭಾಳ ಮಹತ್ವ ನಾವು ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗ್ತದೆ ಏನಪ್ಪ ಅಂದ್ರೆ, ಯಾವ ಮೋದಿಯವರು 2014 ಪೂರ್ವದಲ್ಲೇ ಈ ಕಾಂಗ್ರೆಸ್ಸನ್ನು ಸಿಕ್ಕಾಪಟ್ಟೆ ಇವತ್ತು ಬೈತಾ ಇದ್ದಾರೆ, ಆರೋಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಭ್ರಷ್ಟರದು ಹಾಗೆ ಹೀಗೆ ಅಂತೇಳಿ. ಸತ್ಯನೇ ಇಲ್ಲಂತಲ್ಲ, ನಾವು ಒಪ್ಕೊಳ್ತೀವಿ ಅದರ, ಇದೇ 10 ವರ್ಷದಿಂದ ಒಪ್ಕೊಳ್ತಾ ಬಂದಿದ್ದೀವಿ. ಆದರೆ ಇವತ್ತು ಕೇಳ್ತಾ ಇದ್ದಾರೆ, ಸ್ವತಃ ಕಾಂಗ್ರೆಸ್ಗಳು ಕೇಳ್ತಾ ಇದ್ದಾರೆ, ಎಲ್ಲದರಿ ನಿಮ್ಮದು, ನಮ್ಮದು 2G 4G ಜಿಜಾಜಿ ಅಂತ ಇರ್ತೀರಿ. ಅದೇ ಕಾಲಕ್ಕೆ ನಮ್ಮ ಕಲ್ಲಿದ್ದಲನ್ನು ಏನಪ್ಪ ಅಂದ್ರೆ ನಾವು ಗಣಿಯಲ್ಲಿ ಸಹಿತ ಸಾಕಷ್ಟು ಏನಪ್ಪ ಅಂದ್ರೆ ಭ್ರಷ್ಟಾಚಾರ ಮಾಡಿದ್ವಿ ಅಂತ ಇದ್ದೀವಿ. ಇಲ್ಲಿವರೆಗೆ ಒಬ್ಬರಿಗೆ ಅದು ಶಿಕ್ಷೆ ಐತೆ ಅಂತ ಹೇಳಿದ್ರೆ ಏನು ನೀವು ಅಂತ ಕೇಳ್ತಾ ಇದ್ರು ಕಾಂಗ್ರೆಸ್ಸಿಗೆ. ಭ್ರಷ್ಟಾಚಾರ ಶಿಖರ ಅಂತ ಹೇಳ್ತಾ ಇದ್ರಿ ಕಾಂಗ್ರೆಸ್ಗೆ. ಆ ಅಡ್ಡಿಲ್ಲ, ನಮಗೆ ಸಾಕ್ಷಿ ಕೊಡ್ರಿ, ಒಳಗೆ ಹೋಗಿರಿ ಅನ್ನುವಷ್ಟು ಮಟ್ಟಿಗೆ ಇವತ್ತು ರಾಹುಲ್ ಗಾಂಧಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಜೊತೆಗೆ ಅಖಿಲೇಶ್ ಅವರವ್ರ ಜೊತೆ ಕೂಡಿದ್ದಾರೆ. ಇವತ್ತು ಏನಾಗಿದೆಪ್ಪ ಅಂದರೆ, ಕಾಂಗ್ರೆಸ್ನ ಸಂಘಟನೆ ಮುರಿಸೋಗಿದೆ ಈ ದೇಶದಲ್ಲಿ, ಸತ್ಯನ ಸುಳ್ಳೇನಲ್ಲ. ಆದರೆ ಜೊತೆಗೆ ಯಾವ ಒಂದು ಕಾಂಗ್ರೆಸ್ನ ಮೂಲ ಅಂದರೆ ನಡವನ್ನು ಮುರಿದಿತ್ತೋ, ಈ ನಮ್ಮ ಉತ್ತರ ಪ್ರದೇಶ ಮತ್ತು ಬಿಹಾರದ RJD ಆಗಿರ್ಬೋದು, ಉತ್ತರ ಪ್ರದೇಶದ JDU, ಇದು ನಮ್ಮ ಏನಪ್ಪ ಅಂದ್ರೆ SP ಆಗಿರ್ಬೋದು. ಇವತ್ತು SPಯ ಲೀಡರ್ ಅಖಿಲೇಶ್ ಯಾದವ, ಅಲ್ಲಿ ತೇಜಸ್ವಿ ಯಾದವ್, ಒಂದು OBC ಜನ ಇವರು ದೂರ ಸರಿದ್ರು. ಇವತ್ತು ಆ ಜನನು ಇವರಿಬ್ಬರು ಮೂಲಗಳಲ್ಲಿ ಬಂದಿದ್ದರಿಂದಾಗಿ RSS ಸಂಘಟನೆಗೆ ಇಲ್ಲಿ ಉತ್ತರ ಸಿಕ್ಕದೇ. ನಮ್ಮಲ್ಲೂ ಸಂಘಟನೆ ಇದಪ್ಪ ಅಂತ ಹೇಳುವಂಥದ್ದು, ನಮ್ಮಲ್ಲೂ ರೂಟ್ ಲೆವೆಲ್ ಜನ ಹೋಗಿ ಮುಟ್ಟುವಂಥವ್ರು ಇದ್ದಾರೆ ಅಂತೇಳಿ. ಉಳಿದ ಕಡೆ ಕಾಂಗ್ರೆಸ್ನ ಹೆಸರು ಚೆನ್ನಾಗಿದೆ, ಅದೆಲ್ಲ ಇದ್ದಿದ್ದಕ್ಕಾಗಿ ಇವತ್ತು ಅದ್ರ ಜೊತೆಗೆ ಮೋದಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ. ಅದರಲ್ಲೂ ಮುಖ್ಯ ರಾಹುಲ್ ಗಾಂಧಿ, ಕಾಂಗ್ರೆಸ್ನ ಮೇಲೆ ಇಷ್ಟು ಆರೋಪ ಮಾಡಿದ್ರೆ ನೀವು ಒಂದೂ ನಮಗೆ ಶಿಕ್ಷೆ ಕೊಡಿಸ್ರಾಗಲ್ಲ, ಎಲ್ಲರೂ ತೋರಿಸ್ರಿ, ಇಲ್ಲ ಅಂತಂದರೆ ನೀವು ಉತ್ತರ ಕೊಟ್ಟರೆ ಮಾನಹಾನಿ ಕೇಸ್ ಯಾಕೆ ಹಾಕ್ಬಾರ್ದು ನಿಮ್ಮ ಮೇಲೆ ಅಂತೇಳಿ ಇವತ್ತಿಗೂ ಮಾತಾಡ್ತಾ ಇದ್ದೀರಿ ನಮ್ಮ ಭ್ರಷ್ಟಾಚಾರದ ಬಗ್ಗೆ. ಮತ್ತು ನಿಮ್ಮ ಕೈಯಲ್ಲಿ 10 ವರ್ಷ ಆಯ್ತು ಅಧಿಕಾರಿ ತೊಗೊಂಡು, ಏನು ನೀವು ನಮ್ಮನ್ನು ಗಂಡು ಹೇಳಿದ್ರೆ ಹಿಡಿದ್ರೆ ಇಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಕೊಡ್ರಿ, ನಾವು ಭ್ರಷ್ಟರು ಅನ್ನೋದು ಸಾಕ್ಷಿ ಕೊಡ್ರಿ, ನಾವು ಇವತ್ತು ಜೈಲಿ ಹೋಗ್ಲಿಕ್ಕೆ ತಯಾರಿದ್ದೀವಿ ಅನ್ನುವಷ್ಟು ಮಟ್ಟಿಗೆ ಇವತ್ತು ಕಾಂಗ್ರೆಸ್ಸಿಗರು ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಮತ್ತು ಅಖಿಲೇಶ್ ಯಾದವ್ ಅವರು ಈ ಹಿನ್ನೆಲೆಯಲ್ಲಿ ಮತ್ತು ಜನರು ಅವ್ರಿಗೆ ಸ್ಪಂದಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿವರೆಗೆ ಇಷ್ಟೆಲ್ಲ ಆರೋಪ ಮಾಡಿದರು, ಇದನ್ನು ಪ್ರತಿಯೊಂದು ಸಭೆಯಲ್ಲಿನೂ ನಮ್ಮ ಮೋದಿಯವರು ಶಾರ್ ಅವರು ಇವತ್ತಿಗೂ ನೋಡ್ರಿ ಮಹಾರಾಷ್ಟ್ರದಲ್ಲೇ ನಮ್ಮ ಶರದ್ ಪವಾರ್ ಅವರಿಗೆ ಭ್ರಷ್ಟಾಚಾರದ ಆರಂಭ ಗುರು ಅಥವಾ ಮಹಾಪಿತ ಅಂತೇನೋ ಕೊಟ್ಟರು ಜೋಶಿ ನಮ್ಮ ಇವರು ಯಾರು ನಮ್ಮ ಶಾರ್ ಅವರು ನಮ್ಮ ಗೃಹಮಂತ್ರಿಯವರು. ಆದರೆ ಅದಕ್ಕೆ ಶರದ್ ಪವಾರ್ ಅವರು ಪ್ರತ್ಯುತ್ತರ ಕೊಟ್ಟರು, ಒಬ್ಬ ಆರೋಪಿಗಳಿಂದ ನಾವೇನು ಕೇಳೋದು ಅಂತೇಳಿ. ಅವ್ರು ಸಾಕ್ಷಿಗಳಿದ್ದಾವೆ, ಇವ್ರಿಗೆಲ್ಲ ಸಾಕ್ಷಿ ಇದ್ದಾವೆ ಭ್ರಷ್ಟಾಚಾರ ಮಾಡಿದ್ದಕ್ಕೆ, ಮತ್ತು ಪ್ರೂವ್ ಯಾಕೆ ಮಾಡಲಿಲ್ಲ?
ಪ್ರೂವ್ ಮಾಡಿರಿ, ನಿಮ್ಗೆ ಅಧಿಕಾರ ಅದ, ನಿಮ್ಗೆ ಸಿ ಬಿ ಐ ಅದ, ನಿಮ್ಗೆ ಇ ಡಿ ಅದ, ಎಲ್ಲನೂ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕಾಗಿ ಇವತ್ತು ನಮ್ಮ ಬಿ ಜೆ ಪಿ ಕ್ರಮದ ಇರ್ತಿರುವಂಥ ಎರಡು ಹಾದಿ, ಒಂದು ಈ ಇಂಡಿಯಾ ಘಟಬಂಧನ ಒಡಿಬೇಕು, ಅದು ಸಾಧ್ಯನಾ ಅನ್ನುವಂಥದ್ದು. ಇಲ್ಲಪ್ಪ ಅಂದ್ರೆ ಇವ್ರನ್ನೆಲ್ಲರೂ ಈಗಾಗಲೇ ಆರೋಪಗಳಿದ್ದಾವೆ, ಇವ್ರ ನೆರೆಯಲ್ಲಿ ಜೈಲು ಕಟ್ಟಬೇಕು. ಅದಕ್ಕಾಗಿ ಮೊನ್ನೆ ಈ ಒಂದು ವಯನಾಡಿನಲ್ಲಿ ಪ್ರವಾಸದಲ್ಲಿದ್ದಂಥ ನಮ್ಮ ಇವರಿಗೆ ರಾಹುಲ್ ಅವ್ರಿಗೆ ರಾತ್ರಿ ಒಂದರ ಸುಮಾರಿಗೆ ಫೋನ್ ಬಂದಿತ್ತು ಇ ಡಿಯಿಂದ ಅನ್ನೋಂಥ ಮಾತು ಅವ್ರು ಮಾತಾಡಿದ್ರು. ಅಂದ್ರೆ ಈ ನಾಯಕರನ್ನೆಲ್ಲ ಒಂದು ಒಳಗೆ ಒಯ್ಯಬೇಕು, ಇಲ್ಲ ಇವ್ರನ್ನ ಹೊಡಿಬೇಕು ಅಂತ. ಹೊಡೆದಂತೆ ಈಗಿನ ಮಟ್ಟಿಗೆ ಕಷ್ಟ, ಇಂದಾಗ ಇನ್ನು ಜೈಲು ಕಟ್ಟೋದು ಒಂದ ಅನ್ನುವಂಥದ್ದು. ಅಂದರೆ ಮುಂದಿನ ಚುನಾವಣೆಯಲ್ಲೇ ನಮ್ಮ ಮೋದಿಯವ್ರು ಗೆಲ್ಲಬೇಕಾಯ್ತು ಅಂದ್ರೆ ಈಗ ಮತ್ತೆ ಅವ್ರು ಚಂದ್ರ ಹೋಗೋದು, ಮೋದಿಯವ್ರ ಮುಖ ಇಟ್ಟುಕೊಂಡು ಇನ್ನೊಬ್ರು ಯಾರೂ ಇಲ್ಲ ಇಲ್ಲ. ಮಹಾರಾಷ್ಟ್ರದಲ್ಲಿ ಯಾರು ಇದ್ದಾರಪ್ಪ ಇವ್ರ ಮುಖ? ಅಲ್ಲಿಯ ಲೋಕಲ್ ಒಬ್ಬ ವ್ಯಕ್ತಿ ಹೆಂಗೆ ಈಗ ಮಧ್ಯಪ್ರದೇಶದಲ್ಲಿ ಇದ್ದರು, ಶಿವರಾಜ್ ಸಿಂಗ್ ಚೌಹಾಣ್ ರಂಗ ಅಂಥವ್ರು ಯಾರಿದ್ದಾರೆ? ಫಡ್ನವೀಸ್ ಇರಲಿ ಅಥವಾ ನಿತಿನ್ ಗಡ್ಕರಿ ಇರಲಿ, ಅವ್ರನ್ನ ಇವ್ರು ಬೆಳಿಗೊಟ್ಟಿಲ್ಲ ಇಲ್ಲಿವರೆಗೆ, ಅವ್ರು ಆಗಬಹುದು ಅಲ್ಲೇ ಏನಾದರೂ ಅಂತ ಒಂದು ಸಣ್ಣ ಆಶಾಕಿರನ್ನಿದ್ದರೂ ಸಹಿತ ಈಗ ಮಹಾರಾಷ್ಟ್ರ ಮತ್ತು ಅದೇ ಕಾಲಕ್ಕೆ ನಮ್ಮ ಯಾವುದಪ್ಪ ಅಂದ್ರೆ ಹರಿಯಾಣ, ಇವುಗಳಲ್ಲೇ ಅಲ್ಲಿ ನಾಯಕರು ಯಾರಿದ್ದಾರೆ? ಮತ್ತು ಈಗಾಗಲೇ ಹೂಡಾ ಹರಿಯಾಣದಲ್ಲಿ ಜಬರ್ದಸ್ತಿ ಕಾಂಗ್ರೆಸ್ನ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಅಲ್ಲಿ ಜನರ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ, ತಮ್ಮ ಮೇಲಿಂದ ಆರೋಪಗಳನ್ನು ಸುಳ್ಳು ಅಂತ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರ ಮಗ ಮತ್ತು ಅವರು ಅಲ್ಲಿ ಮೂಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಪರಿವಾರವಾದ ಇವರಿನ್ನು ದೂರದಾಗ ಹೇಳ್ಬೋದು, ಅಯ್ಯೋ ಪರಿವಾರವಾದ ರೀ ಕಾಂಗ್ರೆಸ್ ಹಾಗೆ ಹೇಗೆ ಅಂತೇಳಿ. ಮತ್ತು ಈಗ ಅಖಿಲೇಶ್ ಯಾದವ್ರು ಪರಿವಾರವಾದವರು ಇದ್ದಾರೆ, ತೇಜಸ್ವಿ ಯಾದವ್ರು ಪರಿವಾರವಾದವರು ಇದ್ದಾರೆ. ಅದರ ಜೊತೆಗೆ ಬಿ ಜೆ ಪಿ ಎಷ್ಟು ಜನ ಇಲ್ಲ ಪರಿವಾರವಾದಿಗಳು, ಅವರು ಲಿಸ್ಟ್ ಮಾಡಿದ್ರು ನಿಮ್ಮಲ್ಲೂ ಇದ್ದಪ್ಪ ಅಂತೇಳಿ. ಈಗ ಅದು ಆರೋಪ ಮೊದಲಿನಷ್ಟು ಪ್ರಭಾವಿಯಾಗಿ ಜನರಿಗೆ ಮುಟ್ಟು ಸಾಧ್ಯ ಇಲ್ಲ. ಇಷ್ಟು ಈ ನಡುವೆ ಏನಾಗಿದೆಪ್ಪ ಅಂತಂದ್ರೆ, ನಮ್ಮ ಮೋದಿಯವರು ಈ ಘಟನೆ ನಡೆದ್ರು ಸಹಿತ ಮಣಿಪುರದಲ್ಲಾಯಿತು, ಈ ವಯನಾಡದಲ್ಲಾಯಿತು, ಮತ್ತೆಲ್ಲೋ ಆಯಿತು, ಉತ್ತರಾಖಂಡದಲ್ಲಿ ಎಷ್ಟೋ ಟನ್ನಲ್ಗಳು ಬಿದ್ದು ಅದು ನೀರು ಬಂದವು, ಅಲ್ಲೇ ಅನೇಕ ಜನ ಸಾವು ಗಿಡಾದರು, ಅಂತ ಎಲ್ಲ ಸ್ಥಳಗಳಲ್ಲಿ ಇಲ್ಲಿವರೆಗೆ ಎಲ್ಲೂ ಕಂಡಿಲ್ಲ ಮೋದಿಯವರು. ಶಾರ್ ಅವರು ಕಂಡಿಲ್ಲ, ಜನರ ಜೊತೆ ಮಾತಾಡಿಲ್ಲ ಅಂದರೆ ಜನರಿಂದ ದೂರ ಆಗಿದ್ದಾರೆ. ಇವತ್ತು 2014 ಏನಾಗಿತ್ತು, ಜನರ ಸಮೀಪ ಆಗಿದ್ದು, ಅನೇಕರಿಗೆ ಕಾಂಗ್ರೆಸ್ ಸರ್ಕಾರ ಬೇಸರ ಆಗಿತ್ತು, ಹೌದು ಭ್ರಷ್ಟ ಸಂತಿ ಅಂತ. ಆದರೆ ಇವತ್ತು ಜನ ನಿಧಾನಕ್ಕೆ ಎಚ್ಚರಗೊಂಡಿದ್ದಾರೆ, ಇವರು ಅವರಪ್ಪ ಅಂತ ಅಂದ್ರೆ ಕಾಂಗ್ರೆಸ್ನಿಂದು ರೂಪ ಇವರು ಅಂತ. ಹೀಗಾಗಿ ಮೋದಿ ಅವ್ರನ್ನ ಚಾಲೆಂಜ್ ಬಂದಿಂತದೆ ಇವತ್ತು, ಹೆಂಗಪ್ಪ ನಾವು ಈ ಒಂದು ಜೋಡಿಯನ್ನು ಮುರಿಯೋಣ ಅಂದ್ರೆ ಇಂಡಿಯಾ ಘಟಬಂಧನ ಮೂಲಿಗೆ ಮಾಡೋಣ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ. ಈ ಇಳುತ್ತಿರುವಂಥ ಹೆಜ್ಜೆ ಸಹಿತ ಅವರು ನಾವು ಬಡವರ ಪರ ಅಂತ ಹೇಳ್ತಾ ಇಲ್ಲ, ಯಾಕಂದರೆ 50,000 ಕೋಟಿಗೂ ಮಿಕ್ಕಿ ಪೈಲ ಕಂತದು ಇನ್ನೂ ಎಷ್ಟು ಹೋಗ್ತದೆ ಗೊತ್ತಿಲ್ಲ ಈ ಕಾರ್ಪೊರೇಟ್ಗಳಿಗೆ. ಅದಕ್ಕಾಗಿ ಇದು ಕಾರ್ಪೊರೇಟ್ ಪರ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಆಗಿದೆ ಇವತ್ತು. ಹೀಗಾಗಿ ಶಹಾರ್ ಅವರು ಮತ್ತು ಮೋದಿಯವರು ಅಥವಾ ಮೋದಿ ಯುಗದ ಅಂತ್ಯ ಆಯ್ತೇನೋ, ಸಮೀಪ ಬರ್ತಾ ಇದೇನೋ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಈ ಇಂಡಿಯಾ ಘಟಬಂಧನ ಹೊಡಿಬೇಕು, ಇಲ್ಲ ಇವ್ರು ಜೈಲಿಗೆ ಕಟ್ಟಬೇಕು. ಜೈಲಿಗೆ ಕಟ್ಟುವ ಸಹಿತ ಸ್ವಲ್ಪ ಕೆಲಸ ಇಲ್ಲ, ಯಾಕಂದರೆ ಈ 10 ವರ್ಷಗಳಲ್ಲಿ ಇವ್ರ ಮೇಲೆ ಯಾವುದೂ ಪ್ರೂವ್ ಆಗಿಲ್ಲ. ಕೇವಲ ಆರೋಪ ಮಾಡಿ ಕೇಜ್ರಿವಾಲ್ ಹೆಂಗೆ ಒಳಗಿಟ್ಟಿದ್ದಾರೆ, ಹಂಗೆ ಇಡೋ ಪ್ರಯತ್ನ ಮಾಡುವ ಸಾಧ್ಯತೆಗಳಿದ್ದಾವೆ. ಅದು ಎಷ್ಟರ ಮಟ್ಟಿಗೆ ಪ್ರಭಾವಿ ಆಗ್ತದೆ, ರಿಸಲ್ಟ್ ಏನಾಗ್ತದೆ ಗೊತ್ತಿಲ್ಲ, ಯಾಕಂದರೆ ಜಾರ್ಜ್ ಫರ್ನಾಂಡಿಸ್ನ ಒಳಗಿಟ್ಟಿದ್ದಕ್ಕಾಗಿ ಏನಾಯಿತು ಅಂದರೆ, ಬಟ್ ಕೇಜ್ರಿವಾಲ್ ಮನೆ ಪ್ರಭಾವ ಆಗಬೇಕಾಗಿತ್ತು ಲೋಕಸಭಾ ಚುನಾವಣೆಯಲ್ಲಿ, ಆಗಲಿಲ್ಲ ಜೈಲಲ್ಲಿ ಇಟ್ಟರು ಸಹಿತ. ಆ ನೆಲೆಯಲ್ಲಿ ಅವ್ರಿಗೊಂದು ಧೈರ್ಯ ಅದು, ಇವನ್ನೆಲ್ಲ ಒಳಗೆ ಹಾಕಿದ್ರೆ ನಾವು ಮೋಸ್ಟ್ಲಿ ಗೆಲ್ತೀವಿ ಅನ್ನುವಂಥದ್ದು, ಅಂದರೆ ಕೊನೆ ಪ್ರಯತ್ನವನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಇವತ್ತು ರಾಹುಲ್ ಗಾಂಧಿಯವ್ರನ್ನಾಗಿರ್ಬೋದು, ಅಖಿಲೇಶ್ ಯಾದವ್ರನ್ನಾಗಿರ್ಬೋದು, ಜೊತೆ ತೇಜಸ್ವಿ ಯಾದವ್ನಾಗಿರ್ಬೋದು, ಅವ್ರ ಕುಟುಂಬದಲ್ಲೂ ಆರೋಪ ಸಾಕಷ್ಟು ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಎನ್ಕ್ವೈರಿ ಹೆಸರಲ್ಲಿ ಅವ್ರು ಇಲೆಕ್ಷನ್ ಮುಗಿದ ಯಾಕೆ ಒಳಗೋಗಬಾರ್ದು ಅನ್ನೋದು ಒಂದು ಚಿಂತನೆಯಲ್ಲಿ ನಡೆದದ್ದು ಅಂತೇಳಿ ಕೇಳಿ ಬರ್ತಾ ಇದ್ದಾವೆ. ಆದರೆ ಒಂದು ತಲೆಯಲ್ಲಿ ಇಡಬೇಕು, ಏನಪ್ಪ ಸ್ವತಃ ಆರ್ ಎಸ್ ಎಸ್ ಮುಖ್ಯವಾಣಿ ಆರ್ಗನೈಜರ್ ಇವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದು, ನೀವು ಆಯಾ ರಾಜ್ಯಗಳ ಮುಖ್ಯಸ್ಥರನ್ನ ಬೆಳೆಸ್ರಿ ಅಂತೇಳಿ, ಅಲ್ಲಿಯ ಲೀಡರ್ಗಳನ್ನು ಲೀಡರ್ ಲೀಡ್ ಮಾಡಲಿ ಅಂತೇಳಿ, ಅದು ಮಾಡಲಿಲ್ಲ. ಮಧ್ಯಪ್ರದೇಶ ಗೆದ್ದರು ನೀವು, ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಎಂಥ ಹೊಡೆತ ಕೊಡ್ತೀವಿ ನಿಮಗೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತದೆ. ಅದಕ್ಕೆ ಯಾವ ಕಾಲಕ್ಕೂ ಒಂದೇ ಪರ್ಸ್ ಯಶಸ್ವಿ ಆಗ್ತದೆ ಅಂತ ಸುಳ್ಳ. ಅದಕ್ಕೆ ಇವ್ರು ಏನಾದರೂ ಅಂಥ ಸಾಹಸಕ್ಕೆ ಮುಂದಾದರೆ, ಜೈಲಲ್ಲಿಟ್ಟು ಇಲೆಕ್ಷನ್ ಮಾಡುವಂಥ ವಿಚಾರಕ್ಕೆ ಮುಂದಾದರೆ ಖಚಿತವಾಗಿಯೂ ಇಂಡಿಯಾ ಘಟಬಂಧನ ಇನ್ನೂ ಬಲಿಷ್ಠ ಆಗ್ತದೆ. ಯಾಕಂದರೆ ಈಗಾಗಲೇ ಅವ್ರ ಸಂಘಟನೆ ಅದ, ಅಲ್ಲಿ 4-5 ಜನ ಲೀಡರ್ಗಳು ಸಿಕ್ಕೊಂಡಿದ್ದಾರೆ, ಒಬ್ರಿಗೊಬ್ಬರು ಹೆಗಲಿ ಕೊಡುವಂಥವ್ರು. ಒಂದು ಮಹಾರಾಷ್ಟ್ರದಲ್ಲೇ ನಮ್ಮ ಶಿವಸೇನೆಯ 3 ಜನರು ಶಿವಸೇನೆಯ ಠಾಕರೆ ಅವರಿದ್ದಾರೆ, ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲೇ ಎಸ್ ಪಿಯ ನಮ್ಮ ಅಖಿಲೇಶ್ ಯಾದವರಿದ್ದಾರೆ, ಬಿಹಾರದಲ್ಲೇ ನಮ್ಮ ತೇಜಸ್ವಿ ಯಾದವರಿದ್ದಾರೆ, ಮತ್ತು ಶರದ್ ಪವಾರ್ ಅವರಿದ್ದಾರೆ, ಮತ್ತು ಮಮತಾ ಬ್ಯಾನರ್ಜಿ ಅವರಿದ್ದಾರೆ. ಇವರೆಲ್ಲರೂ ಒಂದಾಗಿ ಕೇಜ್ರಿವಾಲ್ ಅವ್ರ ಜೊತೆಗಿದ್ದಾರೆ, ಇವರೆಲ್ಲರೂ ಒಂದಾಗಿ ಹೋರಾಟ ಮಾಡ್ತಾರೆ ಅನ್ನೋದು ಎರಡು ಮಾತಿಲ್ಲ ಅಂತೇಳಿ ಅದು ಸಹಿತ ಕಂಡು ಬರ್ತಾ ಇದೆ. ಹೀಗಾಗಿ
ಮೋದಿ ಅವರ ಈ ಹೆಜ್ಜೆ ಮುರಿಬೇಕಾ ಇಲ್ಲ ಜೈಲು ಕಟ್ಟಬೇಕಾ, ಇವೆರಡೂ ಅಪಾಯಕಾರಿ ಅಂತ ಭಾಳಷ್ಟು ಜನ ತಜ್ಞರು ಮಾತಾಡ್ತಾ ಇದ್ದಾರೆ, ರಾಜಕೀಯ ತಜ್ಞರು. ಏನಾಗ್ತದೆ ನೋಡೋಣ ಜನರ ಮನಸ್ಸಿನ ಏನದು ಅಂತೇಳ. ಆದರೆ ಅವ್ರ ಮುಂದೆ ಒಂದು ಸಾರಿ ಇವೆರಡ ಇನ್ನು ಇನ್ನುಳಿದೆಲ್ಲ ಘೋಷಣೆ ಮಾಡಬೇಕಾಗಿದೆಲ್ಲ ಮಾಡಿಬಿಟ್ಟಿದ್ದಾರೆ. ಇನ್ನು ಹೆಜ್ಜೆ ಇಡೋದು ಕೇವಲ ಮತ್ತೆ ಕಾಂಗ್ರೆಸ್ ಇರ್ತಾ ಇದಲ್ಲ 25 ಗ್ಯಾರಂಟಿ, ಅದ್ರ ಜೊತೆಗೆ 5 ನ್ಯಾಯಪತ್ರ ಅವತರಲ್ಲಿ ಹೆಜ್ಜೆ ಹಿಡ್ಬೇಕಾಗ್ತದೆ ಅನ್ನೋದು ಅಷ್ಟೇ ಕಣ್ಣಿಗೆ ಕಾಣೋ ಸತ್ಯ ಆಗ್ಯದ. ಅದೇನೋ ಆಗಲಿ, ಮೋದಿಯವರ ಒಂದು ಏನು ರಾಜಕೀಯ ಆಯುಷ್ಯತ್ತು ಅದು ಮುಗಿದೇನು ನೋಡೋಣ. ಇದು ನಿಮ್ಮ ಲೈಕ್ ಲೈಕ್ ಮಾಡಿರಿ, ಡಿಸ್ಲೈಕ್ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಹೇ ಸೀತಾರಾಮ್, ಸತ್ಯದ ಕೈಗಿನಲ್ಲಿ ವಂದನೆಗಳು.